ದೇಶದ ಪ್ರಧಾನಿ ಜೊತೆ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಡಿನ್ನರ್ ಅಶ್ವಿನಿ ಪುನೀತ್ ಯಶ್ ರಿಷಬ್ ಶೆಟ್ಟಿ ನೋಡಿ ಏನಂದ್ರು ಮೋದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಏನೋ ಇನ್ನು ಒಂದು ವಿಶೇಷವಾದ ಸುದ್ದಿ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇನ್ನು ಏರೋ ಇಂಡಿಯಾ ಬೆಂಗಳೂರಿನ ಯಲಾಂಕಾದಲ್ಲಿ ಆರಂಭವಾಗಿದೆ ಏನು ಈ ಒಂದು ಏರ್ ಶೋಗಾಗಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬೆಂಗಳೂರಿಗೆ ಆಗಮಿಸಿದ್ರು ಇನ್ನು ನಿನ್ನೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿದ್ರು ಇನ್ನು ಪ್ರಧಾನಿಗಾಗಿ ಇದೀಗ ಕರ್ನಾಟಕದ ರಾಜ್ಯಪಾಲರು ಒಂದು ವಿಶೇಷವಾದ ಔತಣಕೂಟವನ್ನು ಏರ್ಪಡಿಸಿದ್ರು ಇನ್ನು ಈ ಒಂದು ಔತಣಕೂಟ ಇನ್ನು ಪ್ರಧಾನಿ ನರೇಂದ್ರ ಮೋದಿಗಾಗಿ ಏರ್ಪಡಿಸಿದ್ದು ಅಂದರೆ ಖಂಡಿತವಾಗ್ಲು ಬಹಳಷ್ಟು ಅದ್ದೂರಿಯಾಗಿ ಬಹಳಷ್ಟು ವಿವಿಧ ಒಂದು ಬಗೆಯ ತಿಂಡಿಗಳು ವಿವಿಧ ಬಗೆಯ ಡಿಶ್ಗಳನ್ನು ಮಾಡಿಸಿರ್ತಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಇದರಲ್ಲಿ ವಿಶೇಷವಾಗಿ ಯಾಕೆ ನಾನು ಇವತ್ತು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಎಲೆಕ್ಷನ್ಗೆ ಇನ್ನು ಸ್ವಲ್ಪ ಸ್ವಲ್ಪ ದಿನಗಳಿದ್ದಾವೆ ಕೆಲವೇ ತಿಂಗಳುಗಳಿದ್ದಾವೆ ಇದೀಗ ಈ ಒಂದು ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕೂಟದಲ್ಲಿ ಇದೀಗ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಕ್ರಿಕೆಟಿಗರನ್ನ ಎಲ್ಲರೂ ಕೂಡ ಭೇಟಿಯಾಗಿದ್ದಾರೆ ಇನ್ನು ವಿಶೇಷವಾಗಿ ಸ್ಯಾಂಡಲ್ವುಡ್ನ ನ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾತಕ್ಕಾಗಿ ಭೇಟಿಯಾದರು ಹಾಗಾದ್ರೆ ಯಾರ್ಯಾರು ಇದ್ರು ಈ ಒಂದು ಕೂಟದಲ್ಲಿ ಅಲ್ಲಿ ನಡೆದಂಥ ಚರ್ಚೆ ಏನು ಎಂಬ ಬಗ್ಗೆ ಹಲವಾರು ಪ್ರಶ್ನೆಗಳು ಇದೀಗ ಉದ್ಭವವಾಗ್ತಿದೆ ಯಾಕಂದರೆ ಹೇಳಿದ್ರೆ ಎಲೆಕ್ಷನ್ ಸಮಯದಲ್ಲಿ ಈ ರೀತಿಯ ಒಂದು ಔತಣಕೂಟದಲ್ಲಿ ರಾಜಕೀಯ ಜೊತೆಗೆ ಸಿನಿಮಾ ರಂಗ ಎರಡೂ ಕೂಡ ಒಟ್ಟಿಗೆ ಸೇರ್ತಾ ಇದೆ ಅಂತ ಹೇಳಿದ್ರೆ ಯಾಕಂದ್ರೆ ಈ ಒಂದು ಸಿನಿಮಾ ನಟರು ಯಾವುದಾದ್ರು ರೀತಿಯಲ್ಲಿ ರಾಜಕೀಯಕ್ಕೆ ಏನಾದರೂ ಎಂಟ್ರಿ ಕೊಡ್ತಾ ಇದ್ದಾರಾ ಅಥವಾ ಈ ಸಿನಿಮಾ ನಟರಿಂದ ಏನಾದರೂ ರಾಜಕೀಯಕ್ಕೆ ಏನಾದರೂ ಈ ಎಲೆಕ್ಷನ್ಗೆ ಏನಾದರೂ ಸಂಬಂಧ ಇದೆಯಾ ಎಂಬ ಹಲವಾರು ಪ್ರಶ್ನೆಗಳು ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇತ್ತು ಅದ್ರ ಬಗ್ಗೆ ಈ ಒಂದು ಔತಣ ಕೂಟ ಇದೀಗ ವಿಶೇಷವಾಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ಸಣ್ಣ ಯಾರ್ಯಾರು ಯಾರು ಗಳು ನಿರ್ದೇಶಕರು ಈ ಒಂದು ಔತಣ ಕೂಟಕ್ಕೆ ಆಹ್ವಾನವನ್ನು ನೀಡಲಾಯಿತು ಅಂತ ನಾನು ಹೇಳ್ತೀನಿ ಇನ್ನು ಕಾಂತಾರ ಸಿನಿಮಾ ಮೂಲಕ ದೇಶ ವಿದೇಶಗಳಲ್ಲಿ ಮಾತ್ರವಲ್ಲದೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ರಿಷಬ್ ಶೆಟ್ಟರು ಬಹಳಷ್ಟು ಹೆಸರನ್ನು ಮಾಡಿದ್ರು ಏನು ರಿಷಬ್ ಶೆಟ್ಟಿ ಅವರ ಕಾಂತಾರ ಅಂತ ಹೇಳಿದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಏನು ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬಾದರೂ ಕೂಡ ಕೋಟಿ ಕೋಟಿ ಕಲೆಕ್ಷನನ್ನು ಮಾಡ್ತು ಇತ್ತೀಚೆಗಷ್ಟೇ ರಿಷಬ್ ಶೆಟ್ಟಿ ಒಂದು ಮಾತನ್ನು ಕೂಡ ಹೇಳಿದರು ಕಾಂತಾರ ಸಕ್ಸಸ್ ಮೇಲೆ ಮತ್ತೆ ಇನ್ನೊಂದು ಸಾರಿ ನಮ್ಮ ವಿಜಯ್ ಕಿರಗುಂದೂರು ನಿರ್ಮಾಪಕರು ಎಲ್ರಿಗೂ ಕೂಡ ಮತ್ತೆ ಪೇಮೆಂಟನ್ನು ಕೊಟ್ಟರು ಅಂತ ಅದು ಹೊಂಬಾಳೆ ಸಂಸ್ಥೆಯ ದೊಡ್ಡ ಗುಣ ಅಂತ ಕೂಡ ಮಾತನಾಡಿದರು ಇನ್ನು ರಿಷಬ್ ಶೆಟ್ಟಿ ಬಹಳಷ್ಟು ಮಾತನಾಡಿದರು ಕಾಂತಾರ ಬಂದ ಮೇಲೆ ಬಹಳಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ ದೈವದ ಮೇಲಿನ ನಂಬಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಜೊತೆಗೆ ಐವತ್ತು ವರ್ಷದ ಮುಂಚೆ ಬಂದಂಥ ಒಂದು ಚಿತ್ರ ಕೂಡ ನನಗೆ ನೆನಪಾಗುತ್ತೆ ಆ ಚಿತ್ರ ಬಂದಾಗಲೂ ಕೂಡ ಇದೇ ರೀತಿ ಜಾತಿಯ ಸಮಸ್ಯೆ ಮತ್ತು ಮೇಲುಕೀಳಿನ ಭಾವನೆ ಇದೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಿತ್ತು ಅಂತ ರಿಷಬ್ ಶೆಟ್ಟಿ ಬಹಳಷ್ಟು ಮಾತನಾಡಿದರು ಏನೋ ಕಾಂತಾರ ಯಾವ ರೀತಿ ಒಂದು ಬ್ಲಾಕ್ ಬಸ್ಟರ್ ಆಯಿತು ಪ್ಯಾನ್ ಇಂಡಿಯಾ ಸಿನಿಮಾ ಆಗಲು ಹೇಗೆ ಕಾರಣ ಅಂತ ಇದೇ ರೀತಿಯಲ್ಲಿ ಇನ್ನೊಬ್ರು ನಮ್ಮ ಸ್ಟಾರ್ ನಟರು ಅಂತ ಹೇಳ್ಬೋದು ಇನ್ನು ಇಡೀ ಕನ್ನಡ ಚಿತ್ರರಂಗವನ್ನು ಒಂದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೊಂದು ಹೋದವರು ಇಡೀ ಭಾರತವೇ ಕನ್ನಡ ಚಿತ್ರ ಬರ್ತಾ ಇದೆ ಅಂದರೆ ಕಾದು ಕುಳಿಯೋಷ್ಟು ಒಂದು ಬಹಳಷ್ಟು ಚೆನ್ನಾಗಿ ಮಾಡಿದಂಥ ನಮ್ಮ ನಟರು ಯಾರು ಅಂತ ಹೇಳಿ ಗೊತ್ತಾಗಿರುತ್ತೆ ನಮ್ಮ ನ್ಯಾಷನಲ್ ಸ್ಟಾರ್ ರಾಕಿಂಗ್ ಸ್ಟಾರ್ ಅವರು ಎಸ್ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಇದೀಗ ರಿಷಬ್ ಶೆಟ್ಟಿ ಮತ್ತೆ ಯಶ್ ಅವರನ್ನ ಈ ಒಂದು ಔತಣಕೂಟದಲ್ಲಿ ಮೀಟ್ ಆದ್ರು ಜೊತೆಗೆ ಭೇಟಿಯಾಗಿ ಮಾತನಾಡಿದ್ರು ಅಂತ ಹೇಳಲಾಗ್ತಿದೆ ಏನು ಯಾರ್ಯಾರು ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ರು ಅಂತ ಹೇಳೋದಾದ್ರೆ ವೀಕ್ಷಕರೇ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಯಾರ್ಯಾರು ಸ್ಯಾಂಡಲ್ವುಡ್ ನ ತಾರೆಯರು ಕ್ರಿಕೆಟಿಗರು ಈ ಒಂದು ಕೂಟದಲ್ಲಿ ಭಾಗಿಯಾಗಿದ್ರು ಎಂಬ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಏನು ಕಾಂತಾರಾದ ರಿಷಬ್ ಶೆಟ್ಟಿ ಅವರು ನಟ ಯಶ್ ಜೊತೆಗೆ ವಿಜಯ್ ಕಿರಗುಂದೂರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪ್ರಶಾಂತ್ ನೀಲ್ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಇಷ್ಟೆಲ್ಲ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಇದೀಗ ಈ ಒಂದು ಔತಣಕೂಟದಲ್ಲಿ ಪ್ರಧಾನಿ ಜೊತೆಗೆ ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಮಾತನಾಡಿದ್ದಾರೆ ಅಂತ ಒಂದು ವಿಷಯ ಇಲ್ಲಿ ಏನಂತ ಅನ್ಸತ್ತೆ ಅಂತಂದೇಳೆ ಯಾಕೆಂದರೆ ಹೇಳಿದ್ರೆ ಒಂದು ಕಡೆ ನ್ಯಾಷ್ನಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಯಶ್ರವರು ಇನ್ನೊಂದು ಕಡೆ ಡಿವೈನ್ ಸ್ಟಾರ್ ಆಗಿ ಇವರು ಕೂಡ ಪ್ಯಾನ್ ಇಂಡಿಯಾ ಲೆಕ್ಕಾಚಾರದಲ್ಲಿ ಹೆಸರು ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು ಇನ್ನು ಇವರಿಬ್ರು ಬರೀ ನಟರಲ್ಲ ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಇನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳಿದಾಗ ಇವರಿಗೆ ಇವರದೇ ಆದಂಥ ಅಭಿಮಾನಿ ಬಳಗವಿದೆ ಅದು ಬರೀ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಎಲ್ಲ ಕಡೆಗೂ ಕೂಡ ಈ ಒಂದು ಸ್ಟಾರ್ ನಟರನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ಬೋದು ಕರ್ಕೊಂಡು ಅಲ್ಲಿನ ಜನ ಕೂಡ ಇವರನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ತಿಳಿದಿದೆ ಕೆಲವೊಂದು ಕಡೆ ರಾಜಕೀಯಕ್ಕೆ ಇವರನ್ನ ಬಳಸ್ಕೊಳ್ಳಲಾಗತ್ತಾ ಅಂತ ಇದೀಗ ಪ್ರಶ್ನೆ ಕೇಳ್ತಾ ಇದೆ ಏನು ಇವ್ರೇನಾದ್ರೂ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಸದ್ಯಕ್ಕೆ ಗೊತ್ತಿಲ್ಲ ರುವಂತಹ ಮಾಹಿತಿ ಪ್ರಕಾರ ಇದೀಗ ರಿಷಬ್ ಶೆಟ್ಟಿ ಅವರು ಒಂದು ಖಾಸಗಿ ಸಂದರ್ಶನದಲ್ಲಿ ಹೇಳಿದರು ಇಲ್ಲ ನಾನು ಯಾವುದೇ ಕೂಡ ರಾಜಕೀಯಕ್ಕೆ ಬರುವಂಥ ಆಸೆ ಇಲ್ಲ ಅಂತ ಇನ್ನು ನಟ ಯಶ್ ಅವರು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸದ್ಯಕ್ಕೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವರೆಲ್ಲೋ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದು ಇವರ ಒಂದು ವೈಯಕ್ತಿಕ ವರ್ಚಸ್ಸು ಜಾಸ್ತಿ ಆಗಿರೋದು ಎಲ್ಲೋ ಒಂದು ಕಡೆ ರಾಜಕೀಯ ಲಾಭಕ್ಕೆ ಏನಾದರೂ ಬಳಸ್ಕೊಳ್ತಾರ ಇದೀಗ ರಾಜಕೀಯ ನಾಯಕರು ಅಂತ ಬಹಳಷ್ಟು ಜನ ಮಾತನಾಡ್ತಿದ್ರು ಇನ್ನೊಂದು ಕಡೆ ದೇಶದ ಪ್ರಧಾನಿ ಇವರಿಬ್ರು ಮಾಡಿರುವಂಥ ಸಾಧನೆಗಳು ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಅಲ್ಲಿ ಬೆಳೆದಿದ್ದಾರೆ ಪ್ಯಾನ್ ಇಂಡಿಯಾ ಅಲ್ಲಿ ಜನ ಇವರನ್ನು ಮೆಚ್ಕೊಂಡಿದ್ದಾರೆ ಇನ್ನು ಇವರ ಚಿತ್ರ ಅಂದರೆ ಕೋಟಿ ಕೋಟಿ ಕಲೆಕ್ಷನ್ ಕೂಡ ಮಾಡ್ತಾ ಇದೆ ಇಷ್ಟೆಲ್ಲ ಸಾಧ್ಯ ಮಾಡೋದಕ್ಕೆ ಮೆಚ್ಚುಗೆ ಪಡಿಸೋದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿರ್ಬೋದು ಯಾಕಂತ ಹೇಳಿದ್ರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ಎಲ್ಲ ಆ್ಯಂಗಲ್ನಿಂದ ನಾವು ನೋಡಿದಾಗ ಇದು ಯಾವುದೂ ಕೂಡ ಈ ಎಲ್ಲವೂ ಕೂಡ ಪಾಸಿಬಿಲಿಟೀಸ್ ಇದೆ ಇನ್ನು ನೋಡ್ಬೋದು ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಮುಂಚೆ ನಾವು ನೋಡೋದಾದ್ರೆ ತಮಿಳುನಾಟ ಅವರ ಜೊತೆ ಕೂಡ ಒಂದು ಸಾರಿ ಕೂಟವನ್ನು ಮಾಡಿದ್ರು ಯಾವಾಗ ಅಂತ ಹೇಳಿದ್ರೆ ಅವ್ರದ್ದು ಅಂತ ಒಂದು ಹಾಡು ಬಂತು ಇನ್ನು ತ್ರೀ ಅನ್ನೋ ಒಂದು ಚಿತ್ರದ ಹಾಡು ಈ ಚಿತ್ರದ ಹಾಡು ಬಹಳಷ್ಟು ಹಿಟ್ಟಾಗಿತ್ತು ಇನ್ನು ದೇಶದೆಲ್ಲೆಡೆ ಒಂದು ಹೊಸ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಈ ಒಂದು ಹಾಡು ಆಗ ಕೂಡ ಅವರು ನಟ ಧನುಷ್ನವ್ರನ್ನ ಭೇಟಿಯಾಗಿದ್ದರು ಎಲ್ಲೋ ಒಂದು ಕಡೆ ಆ ಆ್ಯಂಗಲ್ನಿಂದ ಯೋಚನೆ ಮಾಡೋದಾದರೆ ಇವರನ್ನು ಭೇಟಿಯಾಗಿ ಇವರು ಮಾಡಿರುವಂಥ ಒಂದು ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮೋದಿಯವರು ಅಂತ ಕೂಡ ಹೇಳಲಾಗ್ತದೆ ಇನ್ನೊಂದು ಕಡೆ ಕೆಲವರು ಇಲ್ಲ ಇನ್ನೇನು ಎಲೆಕ್ಷನ್ ಹತ್ರ ಇದೆ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದ್ರಿಂದ ಇವರನ್ನು ಏನಾದರೂ ಸ್ಟಾರ್ ಪ್ರಚಾರಕರಾಗಿ ಬಳಸ್ಕೊಳ್ಳೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಇದರ ಬಗ್ಗೆ ಇನ್ನೂ ಒಂದು ಮಾಹಿತಿ ನಿಖರವಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರು ಒಟ್ಟಲ್ಲಿ ಖುಷಿಯಾಗುತ್ತೆ ದೇಶದ ಪ್ರಧಾನಿ ನಮ್ಮ ಒಂದು ನಟರನ್ನು ನಮ್ಮ ಕನ್ನಡದ ಸ್ಯಾಂಡಲ್ವುಡ್ನ ನಟರನ್ನ ಇದೀಗ ಭೇಟಿಯಾಗಿ ಈ ರೀತಿ ಅವರ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಲ್ಲಿ ಬಂದು ಭೇಟಿಯಾಗಿದ್ದಾರೆ ಅನ್ನೋದು ನಿಜಕ್ಕೂ ಖುಷಿ ವಿಷಯ ಇನ್ನೊಂದು ಕಡೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಇನ್ನು ಕೆ ಜಿ ಎಫ್ ಚಿತ್ರದ ನಿರ್ಮಾಪಕರು ಕಾಂತಾರ ಚಿತ್ರದ ನಿರ್ಮಾಪಕರು ಇಬ್ಬರು ಆಗಿರುವಂಥ ವಿಜಯ್ ಕಿರಗುಂದೂರ್ ಇಬ್ಬರು ಕೂಡ ಒಬ್ಬರೇ ಕೊಂಬಾಳೆ ಸಂಸ್ಥೆಯ ಮೂಲಕ ಇದೀಗ ಈ ಎರಡೂ ಚಿತ್ರವನ್ನು ಇದೀಗ ಕನ್ನಡ ಒಂದು ಚಿತ್ರರಂಗಕ್ಕೆ ಕೊಟ್ಟವರು ಸೊ ಇದರ ನಂತರವಾಗಿ ಪ್ರಶಾಂತ್ ನೀಲ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏರ್ ಶೋಗೆ ಬಂದಿದ್ದಾರೆ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ ನ ಕನ್ನಡದ ಸ್ಟಾರ್ಗಳನ್ನ ಮೀಟ್ ಆಗಿರೋದು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಖುಷಿಯ ವಿಷಯ ಅಂತ ಹೇಳಬಹುದು ಅಂಡ್ ಇದ್ರ ಜೊತೆಗೆ ಇದೀಗ ಕ್ರಿಕೆಟರ್ನ ಕೂಡ ಮೀಟ್ ಆಗಿದ್ದಾರೆ ಕ್ರಿಕೆಟರ್ ಆದ ಜಾಗ್ವಾಲ್ ಶ್ರೀನಾಥ್ ಮನೀಶ್ ಪಾಂಡೆ ಅನಿಲ್ ಕುಂಬ್ಳೆ ಮಾಯಂಕ್ ಅಗರ್ವಾಲ್ ಅವರನ್ನ ಕೂಡ ಈ ಒಂದು ಔತನ ಕೂರ್ದಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವ್ರನ್ನ ಕೂಡ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಸ್ಟಾರ್ಗಳು ಕನ್ನಡದ ಸ್ಯಾಂಡಲ್ವುಡ್ ಸ್ಟಾರ್ ಆಗಿರ್ಬೋದು ಇನ್ನೊಂದು ಕಡೆ ಕ್ರಿಕೆಟ್ಗಳಲ್ಲಿ ಸ್ಟಾರ್ ಆಗಿರುವಂಥವ್ರು ಜೊತೆಗೆ ನಮ್ಮ ದೇಶದ ಪ್ರಧಾನಿ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿರೋದು ಇದೀಗ ನಮ್ಮೆಲ್ಲರಿಗೂ ಬಹಳಷ್ಟು ಖುಷಿ ತಂದಿದೆ ಇನ್ನೇನು ಏರ್ ಶೋ ಕೂಡ ಆರಂಭ ಆಗಿದೆ ಇನ್ನು ನಿಮಗೆ ಪ್ರಧಾನಿ ನರೇಂದ್ರ ಮೋದಿ ಕನ್ನಡದ ನಟರನ್ನ ಈ ಕನ್ನಡ ಒಂದು ಇಂಡಸ್ಟ್ರಿಯವರನ್ನು ಗುರುತಿಸಿ ಇದು ಈ ರೀತಿ ಭೇಟಿ ಮಾಡ್ತಿರೋದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಕೂಡ ಕಾಯ್ತಾ ಇರ್ತೀವಿ ಚೆನ್ನಾಗಿರುವಂತಹ ಕಮೆಂಟ್ಸ್ಗಳಾಗಿದ್ರೆ ಖಂಡಿತವಾಗ್ಲೂ ನಾನು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ತೀನಿ ನೋಡಿದ್ರಲ್ಲ ಇದಾಗಿದೆ ಇತರ ವಿಶೇಷ ಸುದ್ದಿ ಇದೇ ರೀತಿ ಹೆಚ್ಚು ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನಾನು ಹರೀಶ್ ಹರಿಕಿ